राज्य के प्रधानी मोदी आगमन के बीबीएमपि फुल अलर्ट आगे जून 20-21 प्रधानी मोदी राज्य प्रवास हिन्ले बीबीएमपि फुल अलर्ट आगे मेलिंद मेले अधिकारी सभ्यता है बेंगलूरिन रस्ते डांबारु स्वच्छते ब्लॉक स्पॉट तेरव प्रधानी सागलिरुव दारी उद्दक्कू कूड़ा इन रस्ते स्वच्छगोळिसुवंत केलसवन्न माडलाग्ता इदे इन जून 20-21 प्रधानी मोदी राज्य प्रवास हिन्दली प्रधानी आगमन के बीबीएमपि फुल अलर्ट आगे राज्य के प्रधानी मोदी आगमन के बीबीएमपि फुल अलर्ट आगे मेलिंद मेले अधिकारी सभ्यता है जून 20-21 प्रधानी नरेंद्र मोदी राज्य प्रवासव कैगे हिन्दली बीबीएमपि फुल अलर्ट आगे बेंगलूरिन रस्ते डांबारु स्वच्छते ब्लॉक स्पॉट तेरवान्ता है प्रधानी सागलिरुव दारी उद्दक्कू स्वच्छतेगे बीबीएमपि प्लान नडेसिकोंडिदे इनु प्रधानी नरेंद्र मोदी अवरु आगमिसुत्ता इरुवंत बेन्नल्ले इदीग बीबीएमपि एच्चेत्तुकोंडु ಎಲ್ಲೆಲ್ಲಿ ಅಂದ್ರೆ ಸ್ವಚ್ಛತೆಯನ್ನ ಬ್ಲಾಕ್ ಸ್ಪಾಟ್ ಗಳನ್ನ ತೆರವನ್ನ ಮಾಡಲಾಗ್ತಾ ಇದೆ ಹಾಗೆ ಡಾಂಬರನ್ನ ರಸ್ತೆಗಳಿಗೆ ಡಾಂಬರನ್ನ ಮಾಡಿಸೋದಾಗಿರಬಹುದು ಸ್ವಚ್ಛತೆಯನ್ನ ಮಾಡಿಸೋದಾಗಿರಬಹುದು ಈ ಎಲ್ಲಾ ಕೆಲಸಗಳನ್ನು ನಡೆಸ್ತಾ ಇದೆ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಬಿಬಿಎಂಪಿ ಕಾರ್ಯವನ್ನ ನಡೆಸ್ತಾ ಇದೆ ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರ ಹಾಕಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇಷ್ಟು ದಿನಗಳು ಕೂಡ ಮಾಧ್ಯಮಗಳು ವರದಿಯನ್ನ ಮಾಡಿದ್ರು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದೆ ಹಾಗೆ ಸ್ವಚ್ಛತೆ ಗಳಿಲ್ಲದ ಕಾರಣ ಎಷ್ಟೋ ಬಾರಿ ಮಾಧ್ಯಮಗಳು ವರದಿಯನ್ನ ಮಾಡಿದ್ರು ಕೂಡ ಈ ಅಧಿಕಾರಿಗಳು ಇದರ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ ಗಮನವನ್ನ ಹರಿಸಿಕೊಂಡಿರಲಿಲ್ಲ ಈಗ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈಗ ಅಲರ್ಟ್ ಆಗಿರುವಂತದ್ದು ಈಗ ಜೂನ್ 20-21 ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅದರ ಬೆನ್ನಲ್ಲಿ ಈ ಒಂದು ಕಾರ್ಯವನ್ನ ಚುಟುಕನಗೊಳಿಸಿದ್ದಾರೆ इन बे अपडेट्स नम प्रतिनिधि सौम्य सौम्य ऐन प्रधानी नरेंद्र मोदी आगमिसुत्ता जून 20-21 राज्य प्रवासव कैगोल्ता है इधर बेन्नल्ले बीबीएमपि फुल अलर्ट आगे एच्चेत्तुकोंडु जवाबदारी युतवागि केलसगळन्नु माडोदक्के मुंदाग्ता इदे ऐनिदे इदर अपडेट्स ಗುಂಡಿಗಳು ಹಾಗೆ ಕಸದ ಸಮಸ್ಯೆ ಇಡಿ ದೇಶದಾದ್ಯಂತ ಗೊತ್ತಿರುವಂತದ್ದೇ ವಿಚಾರ ಆದ್ರೆ ಇದು ಪ್ರಧಾನಿ ಬಂದಾಗ್ಲೂ ಇದು ಗಮನಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಬಿಬಿಎಂಪಿ ವಿಶೇಷವಾಗಿ ಎಚ್ಚೆತ್ತು ಅಧಿಕಾರಿಗಳ ಸಭೆ ನಡೆಸಿ ಪ್ರಧಾನಿ ಯಾವ ರಸ್ತೆಯಲ್ಲಿ ಸಾಗ್ತಾರೆ ಯಾವ ಮಾರ್ಗದಲ್ಲಿ ಸಾಗ್ತಾರೆ ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಆ ಪ್ರದೇಶವನ್ನ ಸಂಪೂರ್ಣವಾಗಿ ಸ್ವಚ್ಛ ಇಡುವಂತ ಜವಾಬ್ದಾರಿಯನ್ನು ಗಣತ್ಯಾಜ್ಯ ಇಲಾಖೆ ಇರಬಹುದು ಮಾರ್ಷಲ್ಸ್ ಇರಬಹುದು ಎಲ್ಲರಿಗೂ ಈಗಾಗಲೇ ಸಭೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹಾಗೆ ಆ ರಸ್ತೆಯಲ್ಲಿ ಇರುವಂತ ಎಲ್ಲಾ ಏನು ಈಗಾಗಲೇ ಕಸ ಎಷ್ಟು ಬ್ಲಾಕ್ ಸ್ಪಾಟ್ ಆಗಿರುತ್ತೆ ಒಂದು ಕಡೆಯೂ ಕಸ ಇರಬಾರದು ಎಲ್ಲಾ ಬ್ಲಾಕ್ ಸ್ಪಾಟ್ ಗಳನ್ನ ಈ ಮುಂಚಿತವಾಗಿ ಈಗ ತೆರವು ಮಾಡಬೇಕು ಅನ್ನುವಂತ ಸ್ಟ್ರಿಕ್ಟ್ ಆರ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಏನು ಬಸ್ ನಿಲ್ದಾಣಗಳಿದಾವೆ ಅದನ್ನು ಕೂಡ ನೀರು ಹಾಕಿ ತೊಳೆದು ಸ್ವಚ್ಛಗೊಳಿಸಲಾಗ್ತಾ ಇದೆ ಒಟ್ಟಿನಲ್ಲಿ ಯಲಹಂಕದ ಮಾರ್ಗವಾಗಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರ್ತಾರೆ ಅದಾದ ನಂತರ ಬೇರೆ ಎರಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ರಿಂಗ್ ರಸ್ತೆ ಇರಬಹುದು ರಿಂಗ್ ರಸ್ತೆಯಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆ ಕಸವನ್ನು ಎಸೆದಿರುವಂತದ್ದು ಸಾಮಾನ್ಯವಾಗಿ ಕಂಡುಬರುತ್ತೆ ಆದರೆ ರಿಂಗ್ ರಸ್ತೆಯನ್ನು ಕೂಡ ಸ್ವಚ್ಛಗೊಳಿಸಬೇಕು ಹೊರವರ್ತುಲ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಡಬೇಕು ಅನ್ನುವ ಕಾರಣಕ್ಕೆ ಈಗಾಗಲೇ ಮಾರ್ಷಲ್ಗಳ ಸಭೆಯನ್ನ ನಡೆಸಲಾಗಿದೆ ಇದರ ಜೊತೆಗೆ ಇನ್ನು ಬಿಬಿಎಂಪಿ ಚುನಾವಣೆ ಕೂಡ ಬರೋದ್ರಿಂದ ಬಿಜೆಪಿಗೆ ಯಾವುದೇ ರೀತಿಯ ಹಿನ್ನಡೆ ಆಗಬಾರದು ಅನ್ನುವ ಕಾರಣಕ್ಕೆ ಈಗಾಗಲೇ ಎಲ್ಲಿ ಎಲ್ಲೆಲ್ಲ ಅರ್ಧರ್ಧ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ ಇಲ್ಲೆಲ್ಲವೂ ಸಿಎಂ ಬೊಮ್ಮಾಯಿ ಖುದ್ದು ಭೇಟಿ ನೀಡಿ ಎಲ್ಲಾ ಕಾಮಗಾರಿಗಳಿಗೆ ಚುರುಕು ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳ ಕಾಲ ಕೂಡ ಬಿಬಿಎಂಪಿಯ ಕಾಮಗಾರಿ ನಡೆಯುವಂತಹ ಸ್ಥಳಗಳಿಗೆ ಸಿಎಂ ಖುದ್ದು ಭೇಟಿ ನೀಡಿ ಎಲ್ಲಾ ಒಂದು ಕಾಮಗಾರಿಗಳಿಗೂ ಚುರುಕು ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಇನ್ನು ಎರಡು ಮೂರು ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯುತ್ತಾ ಇದೆ ಅದರ ನಂತರ ವಿಧಾನಸಭಾ ಚುನಾವಣೆ ಕೂಡ ಇದೆ ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಸೋಲುಂಟಾಗಬಾರದು ಅನ್ನುವ ಕಾರಣಕ್ಕೆ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಒಂದು ಉತ್ತಮ ಅಭಿಪ್ರಾಯವನ್ನು ಗಳಿಸಿಕೊಳ್ಳೋದಕ್ಕೆ ಯಾವುದೇ ಒಂದು ಕಾಮಗಾರಿ ಅರ್ಧದಲ್ಲಿ ನಿಲ್ಲಬಾರದು ಅನ್ನುವ ಕಾರಣಕ್ಕೆ ಈಗಾಗಲೇ ಎಲ್ಲಾ ಕಡೆಗಳಿಗೆ ಭೇಟಿ ನೀಡಿ ಇದನ್ನ ಚುರುಕುಗೊಳಿಸುವಂತ ಕೆಲಸ ನಡೀತಾ ಇದೆ ಹಾಗೆ ಪ್ರಧಾನಿ ಮೋದಿ ಎರಡು ದಿನಗಳ ಕಾಲ ಏನು ರಾಜ್ಯ ಪ್ರವಾಸದಲ್ಲಿ ಇರ್ತಾರೆ ಬೆಂಗಳೂರು ಹಾಗೂ ಮೈಸೂರು ಈ ಎರಡು ದಿನಾನೂ ಇಲ್ಲಿ ಓಡಾಡಬಹುದಾದ ಸ್ಥಳಗಳನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗ್ತಿದೆ ಪ್ರೀತಿ ಧನ್ಯವಾದ ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಏನು
ಬಸ್ ನಿಲ್ದಾಣಗಳನ್ನು ಧೂಳು ಮುಕ್ತಗೊಳಿಸ್ತಾ ಇದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಸ್ವಚ್ಛತೆಯ ಕಾರ್ಯ ನಡೀತಾ ಇದೆ ಅಂತ ಯಲಹಕ್ಕನಿಂದ ರೋಡ್ ಶೋ ಮೂಲಕ ಪ್ರಧಾನಿ ಆಗಮನವಾಗಲಿದೆ ಈಗಾಗಲೇ ಚಾಲ್ತಿಯಲ್ಲಿರುವ ಕಾಮಗಾರಿಯನ್ನ ಸಿಎಂ ಕೂಡ ವೀಕ್ಷಿಸಿದ್ದಾರೆ ಇದರ ಬಗ್ಗೆ ತನಿಖೆ ಅಂದ್ರೆ ಏನು ಈಗ ಯಾವೆಲ್ಲ ಕೆಲಸಗಳು ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನುವಂತ ವೀಕ್ಷಣೆಯನ್ನ ಸಿಎಂ ಅವರು ಕೂಡ ಮಾಡಿದ್ದಾರೆ।